ನಮಸ್ಕಾರ ಸ್ನೇಹಿತರೆ, ಸಾತ್ವಿಕ ಜೀವನ ಚಾನೆಲ್ಗೆ ಸ್ವಾಗತ. ಇಂದು ಪ್ರಪಂಚದಾದ್ಯಂತ ಶೇಕಡ 50%ಕ್ಕಿಂತಲೂ ಜಾಸ್ತಿ ಜನ ಜೀವನ ಶೈಲಿ ಬದಲಾವಣೆಯಿಂದ ಬಂದಂಥ ಕಾಯಿಲೆಗಳಾದ ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳು, ಬೊಜ್ಜು ಅಥವಾ ಅಧಿಕ ತೂಕ, ಆರ್ಥ್ರೈಟಿಸ್, ಮಾನಸಿಕ ಸಮಸ್ಯೆಗಳಾದಂಥ ಉದ್ವೇಗ, ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರುವುದನ್ನು ನಾವು ಕಾಣಬಹುದು. ಈ ಎಲ್ಲ ಕಾಯಿಲೆಗಳಿಗೆ ಮುಖ್ಯ ಕಾರಣಗಳು 5. ಅವ್ಯಾವ ಎಂದರೆ, ಒಂದು, ಒತ್ತಡ ಅಥವಾ ಉದ್ವೇಗ; ಎರಡನೆಯದು, ಅಧಿಕ ಆಹಾರ ಸೇವನೆ ಅಥವಾ ಅನಿಯಮಿತವಾದ ಆಹಾರ ಸೇವನೆ, ತಪ್ಪಾದ ಆಹಾರ ಸೇವನೆ; ಮೂರನೆಯದು, ಬೊಜ್ಜು ಅಥವಾ ಅಧಿಕ ತೂಕ; ನಾಲ್ಕನೆಯದು, ವ್ಯಾಯಾಮರಹಿತ ಜೀವನ ಅಥವಾ ಆಲಸ್ಯದ ಜೀವನ; ಐದನೆಯದು, ಅನುವಂಶೀಯತೆ. ಈ 5 ಕಾರಣಗಳಲ್ಲಿ ಮೊದಲನೆಯ 4 ಕಾರಣಗಳನ್ನು ನಾವು ಸರಿದೂಗಿಸ್ತಾ ಸಮತೋಲನದಲ್ಲಿಟ್ಟುಕೊಂಡ್ರೆ ಐದನೇದಾದಂಥ ಅನುವಂಶೀಯತೆಯನ್ನು ಖಂಡಿತವಾಗಲೂ ಮುಂದಕ್ಕೆ ಹಾಕ್ತಾ ಹೋಗ್ಬೋದು, ಅಥವಾ ಅದು ನಮ್ಮ ಆರೋಗ್ಯಕ್ಕೆ ಯಾವುದೇ ಅಡ್ಡಪರಿಣಾಮ ನೀಡದಂತೆ ಮುಂದಕ್ಕೆ ಹಾಕ್ತಾ ಹೋಗ್ಬೋದು, ತಡೆಗಟ್ಟಬೋದು. ಈ 5 ಕಾರಣಗಳನ್ನು ನಾವು ಸಮದೂಗಿಸಲಿಕ್ಕೆ ಶಿಸ್ತುಬದ್ಧ ಜೀವನ, ಶಿಸ್ತುಬದ್ಧ ಆಹಾರ ಕ್ರಮ, ಆಹಾರ ವಿಹಾರ ವಿಚಾರಗಳಲ್ಲಿ ಸಮತೋಲನವಾಗಿ ಇಟ್ಕೊಳ್ತಾ ಆನಂದದ ಜೀವನವನ್ನು, ನೆಮ್ಮದಿಯ ಜೀವನವನ್ನು, ಆರೋಗ್ಯಕರವಾದ ಜೀವನವನ್ನು ನಡೆಸ್ತಾ ಹೋಗ್ಬೋದು. ಇವನ್ನು ಮುಂದಿನ ವೀಡಿಯೋಗಳಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಧನ್ಯವಾದಗಳು.